ನಮಸ್ಕಾರ ಸಮಸ್ತ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡಿ ನಾಯಕ್ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಬಗ್ಗೆ ತಿಳಿಸ್ಕೊಡ್ತೀನಿ ಕೆಲವರಿಗೆ ಇದು ಒಂದು ಸೈಲೆಂಟ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ ಸೈಲೆಂಟಾಗಿ ಅದರ ಒಂದು ಕಾರ್ಯವನ್ನು ನಿರ್ವಹಿಸ್ಕೊಳ್ತಾ ಹೋಗುತ್ತೆ ಯಾವಾಗ ಅವರಿಗೆ ಒಂದು ಕಾಲು ಬೆರಳು ಸ್ವಲ್ಪ ಕೊಳಿತಾ ಹೋಗುತ್ತೆ ಅಥವಾ ಗಾಯ ಆದಾಗ ಅದು ಯಾವಾಗ ವಾಸಿಯಾಗೋದಿಲ್ಲ ಆಗ ಅವರು ಹೋಗಿ ತಪಾಸಣೆಗೆ ಒಳಪಡ್ತಾರೆ ಕೆಲವು ಬಾರಿ ಅವರಿಗೊಂದು ಶಸ್ತ್ರಚಿಕಿತ್ಸೆಗೆ ಒಳಪಡುವಾಗ ಅದಕ್ಕೆ ಮುಂಚೆ ಹೇಳ್ತಾರೆ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೊಂಬನ್ನಿ ಅಂತ ಆ ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೊಂಬರ್ಬೇಕಾದ್ರೆ ಸಕ್ಕರೆ ಪ್ರಮಾಣ ಮತ್ತು ಬಿ ಪಿ ನಾರ್ಮಲ್ ಆಗಿರಬೇಕು ಆಗ ಸಕ್ಕರೆ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಈ ಬಿ ಪಿ ಮತ್ತು ಶುಗರ್ನ ಸೈಲೆಂಟ್ ಕಿಲ್ಲರ್ ಅಂತ ನಾವು ಕರಿತೀವಿ ಯಾಕೆ ಅಂತ ಈ ಕಾರ್ಯಕ್ರಮದಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸೊ ಮೊದಲನೇದಾಗಿ ಸಕ್ಕರೆ ಕಾಯಿಲೆ ಏನು ಇದು ತಾವು 50-60 ವರ್ಷದ ಹಿಂದೆ ಹೋದರೆ ಬಹುಶಃ ಇಷ್ಟೊಂದು ಪ್ರಮಾಣದಲ್ಲಿ ಒಂದು ಲ್ಯಾಬ್ಗಳಿರಲಿಲ್ಲ ಹೆಜ್ಜೆಜ್ಜೆಗೆ ಆಸ್ಪತ್ರೆಗಳಿರಲಿಲ್ಲ ಎಷ್ಟೋ ಜನಕ್ಕೆ ಮಧುಮೇಹ ಸಕ್ಕರೆ ಕಾಯಿಲೆ ಅಂತ ಏನು ಅಂತ ಗೊತ್ತಿರಲಿಲ್ಲ ಸೊ ಚೆನ್ನಾಗಿರೋರು ಒಳ್ಳೆ ಆರೋಗ್ಯವಂತ ಒಂದು ಜೀವನ ಶೈಲಿ ಒಳ್ಳೆ ಆಹಾರ ತಿನ್ನೋರು ಆದರೆ ಈಗೇನಾಗಿದೆ ಎಲ್ಲ ಸಂಸ್ಕರಿಸಿದಂಥ ಆಹಾರ ಪಾಶ್ಚಾತ್ಯ ಆಹಾರ ನಾವು ಯಾವಾಗ ಪಾಶ್ಚಾತ್ಯವನ್ನು ನಾವು ಅಳವಡಿಸ್ಕೊಂಡ್ವಿ ಆಗ ಈ ಸಕ್ಕರೆ ಕಾಯಿಲೆ ಇವತ್ತು ಪ್ರತಿಯೊಬ್ಬರು 4 ಭಾರತೀಯರಲ್ಲಿ ಒಬ್ಬರಿಗೆ ಇದು ಸಕ್ಕರೆ ಕಾಯಿಲೆ ಇದೆ ಅಂದರೆ ಪ್ರತಿಯೊಂದು ಮನೆಯಲ್ಲಿ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಇದೆ ಇವತ್ತು ಸೊ ಯಾಕೆ ಇದಾಗ್ತಾ ಇದೆ ಮೊದಲನೇದಾಗಿ ಕಾರಣಗಳನ್ನ ತಿಳ್ಕೊಳ್ಳೋಣ ಸಕ್ಕರೆ ಕಾಯಿಲೆ ಬರೋದಕ್ಕೆ ಕಾರಣ ಮೊದಲನೇದು ಅನುವಂಶಿಕತೆ ತಂದೆ ಅಥವಾ ತಾಯಿಗಿದ್ರೆ ಮಕ್ಕಳಿಗೆ ಬರುವಂಥದ್ದು ಎರಡನೆಯದು ಹಾಸ್ಯ ಸುಖ ಸ್ವಪ್ನ ಸುಖ ಅಂತ ನಾವು ಯಾರು ಹೇಳ್ತೀವಿ ಅಂದರೆ ಯಾವಾಗಲೂ ಕೂತ್ಕೊಂಡಿರೋದು ಅಥವಾ ಮಲಗೇ ಇರೋದು ಅಥವಾ ಬೆಳಿಗ್ಗೆ ಹೊತ್ತು ಮಲಗೋದು ಹೆಚ್ಚಾಗಿ ಸೊ ಮೂರನೇದು ನೋಟು ಅತಿ ಹೆಚ್ಚಾಗಿ ಒಂದು ಸಿಹಿಯಾದ ಪದಾರ್ಥಗಳನ್ನು ಅತಿ ಹೆಚ್ಚಾಗಿ ಮಾಂಸಾಹಾರವನ್ನು ಸೇವನೆ ಮಾಡೋದ್ರಿಂದ ಅತಿ ಹೆಚ್ಚಾಗಿ ಜಂಕ್ ಫುಡ್ಗಳನ್ನ ತಗೊಳ್ಳೋದ್ರಿಂದ ಏನಾಗುತ್ತೆ ಈ ಒಂದು ಕಾಯಿಲೆ ಉಂಟಾಗುತ್ತೆ ಇದಲ್ಲದೆ ಮಾನಸಿಕ ಒತ್ತಡ ಮಾನಸಿಕ ಒತ್ತಡ ತಮಗೆ ಒಂದು ಕೆಲಸದಲ್ಲಿ ಇರ್ಬೋದು ಅಥವಾ ಯಾವುದೊಂದು ಬೇರೆ ರೀತಿಯಾದ ಸ್ಟ್ರೆಸ್ಸಿನನ್ನು ಕೂಡ ಈ ಒಂದು ಬರುತ್ತೆ ಆಮೇಲೆ ಬೊಜ್ಜುತನದಿಂದ ಸಕ್ಕರೆ ಕಾಯಿಲೆ ಬರುತ್ತೆ ಕೆಲವು ಬಗೆಯ ಒಂದು ಬಿ ಪಿ ಮಾತ್ರೆಗಳು ಹಾಗೂ ಕೊಲೆಸ್ಟ್ರಾಲ್ ಮಾತ್ರೆಗಳಿಂದ ಸಕ್ಕರೆ ಕಾಯಿಲೆ ಉಂಟಾಗ್ತಾ ಇದೆ ಎಷ್ಟೋ ಜನರಲ್ಲಿ ಇದಲ್ಲದೆ ಒಂದು ಚಟಗಳಿಂದ ಮದ್ಯಪಾನದಿಂದ ಒಂದು ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಹೆಚ್ಚಾಗ್ತಾ ಇದೆ ಸೊ ಇದಿಷ್ಟು ಕಾರಣಗಳನ್ನ ತಿಳ್ಕೊಂಡ್ರಿ ಸಕ್ಕರೆ ಕಾಯಿಲೆ ಇದೆ ಅಂದಾಗ ಸೈಲೆಂಟ್ ಕಿಲ್ಲರ್ ಅಂದರೆ ಕೆಲವರಿಗೆ ಲಕ್ಷಣಗಳೇ ಗೊತ್ತಾಗಲ್ಲ ತಕ್ಷಣ ಹೋಗಿ ಪರೀಕ್ಷೆ ಮಾಡಿಸಿದಾಗ 300-400 ಅಥವಾ 700ವರೆಗೂ ರೀಡಿಂಗ್ ಇರುತ್ತೆ ಸಾಮಾನ್ಯವಾಗಿ ಕಾಣುವಂಥ ಲಕ್ಷಣಗಳು ಹೇಳ್ತೀನಿ ಅತಿಯಾದ ಬಾಯಾರಿಕೆ ಎಷ್ಟೇ ನೀರು ಕುಡಿದ್ರೂ ಬಾಯಾರಿಕೆ ಹೋಗೋದಿಲ್ಲ ಎರಡನೇ ಪ್ರಮುಖವಾದ ಲಕ್ಷಣ ಮೂತ್ರ ವಿಸರ್ಜನೆ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗೋದು ಸಾಮಾನ್ಯವಾಗಿ ರಾತ್ರಿ ಹೊತ್ತು ಹೋಗುವಂಥದ್ದು ಸೊ ಮೂರನೇದು ಬಂದ್ಬಿಟ್ಟು ಸುಸ್ತಾಗುವಂಥದ್ದು ನಾಲ್ಕನೇದು ಬಂದ್ಬಿಟ್ಟು ತೂಕ ಕಡಿಮೆ ಆಗಿಬಿಡ್ತಾರೆ ಒಂದು 10-12 ಕೆಜಿವರೆಗೂ ತೂಕ ಹಿಡಿದ್ಬಿಡ್ತಾರೆ ಸೊ ಐದನೇ ಲಕ್ಷಣ ಬಂದ್ಬಿಟ್ಟು ಕಣ್ಣು ಮಂಜಾಗುತ್ತೆ ಈ ಒಂದು ಮಂಜು ರಾತ್ರಿಯ ಹೊತ್ತು ಗಾಡಿ ಚಲಾಯಿಸುವಾಗ ಈ ಮಂಜು ಉಂಟಾಗುತ್ತೆ ಹಾಗೂ ಅಕ್ಷರಗಳು ಕಲಿಸದಂತೆ ಆಗುತ್ತೆ ಅವರಿಗೆ ಆಮೇಲೆ ಆಬ್ಜೆಕ್ಟ್ಸ್ಗಳು ಫ್ಲೋಟ್ ಆಗುವಾಗ ಅಂದರೆ ಕಪ್ಪು ಥರದ ಒಂದು ಆಬ್ಜೆಕ್ಟ್ಗಳು ಕಣ್ಣು ಮುಂದೆ ಬರ್ತವೆ ಆಮೇಲೆ ಸುಸ್ತಾಗುತ್ತೆ ವಿಪರೀತವಾದಂಥ ಒಂದು ಸುಸ್ತು ಇದಿಷ್ಟು ಲಕ್ಷಣಗಳು ಇದು ಮುಂದುವರೆದ ಹಂತವಾಗಿ ಕೈಕಾಲು ಉರಿ ಬರ್ತಿರುತ್ತೆ ಅವರಿಗೆ ಆಮೇಲೆ ಮೂತ್ರದಲ್ಲಿ ಹೆಚ್ಚಾಗಿ ದುರ್ವಾಸನೆ ಭರಿತವಾಗಿರುತ್ತೆ ಆಮೇಲೆ ಬಾಯಿಂದನೂ ಕೂಡ ದುರ್ವಾಸನೆ ಬರುತ್ತೆ ಇದಿಷ್ಟು ಸಕ್ಕರೆ ಕಾಯಿಲೆ ಇದೆ ಅಂತ ಒಂದು ಲಕ್ಷಣಗಳು ಇದಕ್ಕೆ ಚಿಕಿತ್ಸೆ ಏನು ಚಿಕಿತ್ಸೆ ನಾನು ಆಗಲೇ ಹೇಳಿದೆ ನಮ್ಮ ತಪ್ಪು ಆಹಾರ ಕ್ರಮ ಮತ್ತು ಜೀವನ ಶೈಲಿಯಿಂದ ಬರುವಂಥದ್ದು ಸೊ ದಿನನಿತ್ಯ 1 ದೇಹವನ್ನು ದಂಡಿಸಬೇಕು ಬೇವರಬೇಕು ತಾವು ಯೋಗ ಅಥವಾ ಪ್ರಾಣಾಯಾಮ ಅಥವಾ ತಾವು ವಾಕಿಂಗ್ ಇರ್ಬೋದು ಜಾಗಿಂಗ್ ಇರ್ಬೋದು ಯಾವುದೇ ರೀತಿಯಾದಂಥ ಎಕ್ಸಸೈಸ್ ಇರ್ಬೋದು ಬೆಳಗ್ಗೆ 1/2 ಸಂಜೆ 1/2 ತಾವು ಮಾಡಬೇಕು ಇದರಿಂದ ಸಕ್ಕರೆ ಕಾಯಿಲೆಯಿಂದ ತಾವು ತಪ್ಪಿಸ್ಕೋಬೋದು ಅಥವಾ ಸಕ್ಕರೆ ಕಾಯಿಲೆ ಪ್ರಾರಂಭ ಆಗಿದರೆ ನಿಯಂತ್ರಣಕ್ಕೆ ತಗೊಬರಬೇಕು ಎರಡನೇದು ಬಂದ್ಬಿಟ್ಟು ಅತಿ ಹೆಚ್ಚಾಗಿ ಸಿರಿಧಾನ್ಯಗಳನ್ನ ಬಳಸಬೇಕು ನಾವು ಸೊ ಮೂರನೇದು ಬಂದ್ಬಿಟ್ಟು ಧ್ಯಾನ ಅಥವಾ ಮೆಡಿಟೇಷನಿಂದ ನಮ್ಮ ಮಾನಸಿಕ ಒತ್ತಡವನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ನೀವು ಏನೇ ಮಾಡಿ ಮಾನಸಿಕ ಒತ್ತಡ ಕಡಿಮೆ ಆಗಿಲ್ಲ ಈ ಒಂದು ಸಕ್ಕರೆ ಕಾಯಿಲೆ ಖಂಡಿತವಾಗಿ ಗುಣ ಆಗೋದಿಲ್ಲ ಆಮೇಲೆ ರಕ್ತದಲ್ಲಿರೋಂಥ ಸಕ್ಕರೆ ಪ್ರಮಾಣ ಹೆಚ್ಚಾಗ್ತಾನೆ ಹೋಗುತ್ತೆ ಇದಲ್ಲದೆ ತಾವು ಏನೇನು ಅವಾಯ್ಡ್ ಮಾಡಬೇಕು ಸಕ್ಕರೆ ಕಾಯಿಲೆಯಲ್ಲಿ ಅಂದರೆ ಸಿಹಿಯಾದ ಪದಾರ್ಥ ಆಲೂಗಡ್ಡೆ ಬೀಟ್ರೂಟನ್ನು ಹೆಚ್ಚಾಗಿ ತಿನ್ನಬಾರ್ದು ಜಂಕ್ ಫುಡ್ಗಳನ್ನ ತಿನ್ನಬಾರ್ದು ಮದ್ಯಪಾನ ಮಾಡಬಾರ್ದು ಐಸ್ ಕ್ರೀಮ್ಗಳು ತಿನ್ನಬಾರ್ದು ಆಮೇಲೆ ಮೈದಾದಿಂದ ಮಾಡಿರೋಂಥ ಪದಾರ್ಥಗಳನ್ನ ಹೆಚ್ಚಾಗಿ ಬಳಸಬಾರ್ದು ಇದಿಷ್ಟು ತಾವು ಇದೊಂದು ಸಕ್ಕರೆ ಕಾಯಿಲೆಯಲ್ಲಿ ಬಿಡಬೇಕು ಹಣ್ಣುಗಳಲ್ಲಿ ಸಾಮಾನ್ಯವಾಗಿ ವೀಕ್ಷಕರು ಕೆಲವು ಬಾರಿ ಕರೆ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾರೆ ಕೆಲವು ಬಾರಿ ನಮ್ಮ ರೋಗಿಗಳು ಕೂಡ ಕೇಳ್ತಾರೆ ಯಾವ ರೀತಿಯ ಹಣ್ಣು ತಿನ್ಬೋದು ಎಲ್ಲ ರೀತಿಯಂಥ ಹುಳಿಯಾದ ಸಿಟ್ರಸ್ ಇರುವಂಥ ಹಣ್ಣುಗಳು ಕಿತ್ಲೆ ಹಣ್ಣು ಇರ್ಬೋದು ಮೂಸಂಬಿ ಹಣ್ಣು ಇರ್ಬೋದು ನಿಂಬೆ ಹಣ್ಣು ಇರ್ಬೋದು ಪೈನಾಪಲ್ ಇರು ಇದೆಲ್ಲ ತೊಗೋಬೋದು ಪಚ್ಚ ಬಾಳೆಹಣ್ಣು ಹೆಚ್ಚಾಗಿ ಬಳಸಬೇಡಿ ಯಾವುದೇ ಒಂದು ಹಣ್ಣು ತೊಗೊಂಡ್ರೂ ಅದರ 1/2 ಭಾಗ ತಿನ್ನಿ ಸೊ ಇದಿಷ್ಟು ತಮಗೆ ಒಂದು ರೆಮಿಡಿ ಅಂದರೆ ಆಹಾರದಲ್ಲಿ ವಿಹಾರದಲ್ಲಿ ಕೂಡ ವ್ಯಾಯಾಮ ಮಾಡಬೇಕು ಈಗ ಮನೆ ಮದ್ದು ವಿಚಾರ ಬಂದಾಗ ಯಾವ ರೀತಿಯಾದ ಮನೆ ಮದ್ದಿಂದ ಇದನ್ನು ಗುಣಪಡಿಸ್ಕೋಬೋದು ಸೊ ಮೊದಲನೇದು ಟೊಮೊಟೊ ಹಣ್ಣು 1/2 ಸೋರೆಕಾಯಿ 1/2 ಸೌತೆಕಾಯಿ ಇದನ್ನೆಲ್ಲ ಒಂದು ಮಿಕ್ಸರಲ್ಲಿ ಅಥವಾ ಹೇಗಾದರೂ ಇದನ್ನು ಒಂದು ಜ್ಯೂಸ್ ಮಾಡಬೇಕು
ಜ್ಯೂಸ್ನ ತೆಗೆದು ಇದು ಖಾಲಿ ಹೊಟ್ಟೆಲಿ ಒಂದು ಗ್ಲಾಸ್ ಕುಡಿತಾ ಬರಬೇಕು. ಇದು ಮೊದಲನೇ ಮನೆ ಮದ್ದು. ಎರಡನೇದು ನೇರಳೆ ಬೀಜವನ್ನು ತಗೊಂಬನ್ನಿ, ಸ್ವಲ್ಪ ಬಿಸಿಲಲ್ಲಿಟ್ಟು ಒಣಗಿಸಿ ಅದನ್ನು ಪುಡಿ ಮಾಡಿ. ಆ ನೇರಳೆ ಬೀಜದ ಪುಡಿ ಸಿಕ್ಕಿದ್ರೆ ಭಾಳ ಸಂತೋಷ. ಜಾಮೂನ್ ಸೀಡ್ ಪೌಡರ್ ಅಂತ ಸಿಗುತ್ತೆ. ಸೊ ಆ ಒಂದು ಬೀಜದ ಚೂರ್ಣವನ್ನು ಒಂದು ಚಮಚ ಬೆಳಗ್ಗೆ ಒಂದು ಚಮಚ ಸಾಯಂಕಾಲ ಬಿಸಿ ನೀರಲ್ಲಿ ಮಿಶ್ರಣ ಮಾಡಿ ತಗೋಬೇಕು. ಈ ಜ್ಯೂಸ್ ನಂತರ ಅದನ್ನು ತಗೋಬೇಕು. ಇದೆರಡನ್ನು ತಾವು ಪ್ರಯೋಗ ಮಾಡಿ. ಇದಲ್ಲದೆ ಇನ್ನು ಬೇರೆ ರೀತಿಯಾಗಿ ಏನು ಮಾಡ್ಬೋದು ಅಂದರೆ, ಮೆಂತ್ಯ, ಕರಿ, ಜೀರಿಗೆ, ಧನಿಯ ಈ ಮೂರನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಇಟ್ಕೊಂಬಿಡಿ. ಅಂದರೆ 50-50 ಗ್ರಾಮ್ ತೊಗೊಂಡು ಪುಡಿ ಮಾಡಿ ಇಟ್ಕೊಂಡು ಅದಕ್ಕೆ ಬೇಕಾದ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಬಿಡಿ. ಒಂದು ಚಮಚ ಬಿಸಿನೀರು ಬೆಳಿಗ್ಗೆ ಸಂಜೆ ಊಟಕ್ಕೆ ಮುಂಚೆ ತೊಗೋಬೇಕು. ಸೊ ಜಾಮೂನ್ ಸೀಡ್ ಪೌಡ್ರು ಅಥವಾ ನೇರಳೆನ ಬೀಜದ ಪೌಡ್ರು ಅಥವಾ ಈ ಮೆಂತ್ಯ, ಕರಿ, ಜೀರಿಗೆ, ಧನಿಯದ ಪೌಡ್ರು ಎರಡರಲ್ಲಿ ಯಾವುದಾದ್ರು ಒಂದೊಂದು ತೊಗೊಳ್ಳಿ, ವ್ಯಾಯಾಮ ಮಾಡಿ. ಸೊ ತಮ್ಮ ಸಕ್ಕರೆ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಇದ್ರ ಜೊತೆ ಜೊತೆಯಲ್ಲಿ ತಾವು ಯಾವ ರೀತಿಯಾದಂಥ ಒಂದು ಪರೀಕ್ಷೆಗಳನ್ನ ಮಾಡಿಸ್ಬೇಕು. ಸಕ್ಕರೆ ಕಾಯಿಲೆ ದೃಢಪಟ್ಟಾಗ ಒಂದು ತಮ್ಮ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಎಷ್ಟಿದೆ ಅಂತ ತಿಳ್ಕೋಬೇಕು. ಇದರಿಂದ ಏನಾಗುತ್ತೆ, ತುಂಬ ಹೃದಯದ ಒಂದು ಕಾಯಿಲೆ ಉಂಟಾಗ್ಬೋದು. ECGಯನ್ನು ಒಂದು ಮಾಡಿಸಿ 6 ತಿಂಗಳು ಅಥವಾ 1 ವರ್ಷಕ್ಕೊಮ್ಮೆ. ಮೂರನೇದು ಬಂದುಬಿಟ್ಟು HbA1c ಅಂತ ಒಂದು 3 ತಿಂಗಳಿಗೊಂದು ಶುಗರ್ ಟೆಸ್ಟ್ ಇರುತ್ತೆ. ಇದರಲ್ಲಿ ತಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ತಮ್ಮ ಸಕ್ಕರೆ ಪ್ರಮಾಣ ನಿಯಂತ್ರಣದಲ್ಲೂ ಇದೆಯೋ ಇಲ್ಲವೋ ಅಂತ. ಸೊ ಖಾಲಿ ಹೊಟ್ಟೆ ನಾಷ್ಟ ಆದಮೇಲೆ ಮಾಡಿಸೋದ್ರ ಜೊತೆಯಲ್ಲಿ 3 ತಿಂಗಳೊಮ್ಮೆ HbA1c ಮಾಡಿಸಿ ತಾವು ಈ ಕಾಯಿಲೆನ ಗೆಲ್ಲಬೋದು. ಬಹುಶಃ ನನ್ನ ಈ ಸಂಚಿಕೆ ತಮ್ಗೆ ಇಷ್ಟ ಆಗಿರ್ಬೋದು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆರೋಗ್ಯ ಸಮಸ್ಯೆ ಕುರಿತಾಗಿ ಮಾತಾಡ್ತೀನಿ. ಆ ಸಂಚಿಕೆ ವೀಕ್ಷಿಸಬೇಕಾದ್ರೆ ತಾವು ಆರೋಗ್ಯ ಭಾಗ್ಯ YouTube ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ ವೀಕ್ಷಕರೇ.